16ನೇ ವಿಧಾನಸಭೆಗೆ ಆಯ್ಕೆಯಾಗಿರುವಂತಹ ನೂತನ ಶಾಸಕರಿಗೆ ಇವತ್ತಿನಿಂದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ನೂತನ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಪಾಠ ಮಾಡಿದ್ದಾರೆ. ಸಂವಿಧಾನವನ್ನ ಪ್ರತಿಯೊಬ್ಬರು ಓದಬೇಕು, ಸದನದ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಜನರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಳ್ಳೋ ನಿಟ್ಟಿನಲ್ಲಿ ನೀವು ಹೆಜ್ಜೆ ಇಡಬೇಕು. ಹಾಗೆ ನಾನು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡೋದನ್ನ ಆದ್ಯತೆಯಾಗಿ ಇಟ್ಕೊಳ್ಬೇಕು ಅಂತ ನೂತನ ಶಾಸಕರಿಗೆ ಸಿಎಂ ನೀತಿ ಪಾಠವನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನ ತಿಳ್ಕೋಬೇಕು. ಯಾರಿಗೆ ಸಂವಿಧಾನ ಗೊತ್ತಿರಲ್ಲ ಅವರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗಲಿಕ್ಕೆ ಸಾಧ್ಯ, ಸಂಸದೀಯ ಪಟುವಾಗಲಿಕ್ಕೆ ಸಾಧ್ಯ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಓದ್ಕೊಳ್ಳದೆ ಹೋದರೆ ಏನು ಕೇಳಬೇಕು ಅಂತ ಗೊತ್ತಿರಲ್ಲ ನಿಮಗೆ. ಕ್ವಶನ್ ಕೇಳಬೇಕಾದ್ರೆ ಯಾವುದು, ನಿಯಮ 60ರಡಿನಲ್ಲಿ ಏನು ಕೇಳಬೇಕು, ಅರ್ಧ ಗಂಟೆ ಡಿಸ್ಕಷನ್ ಅಂದರೆ ಏನು, ಕಾಲಿಂಗ್ ಅಟೆನ್ಷನ್ ಅಂದರೆ ಏನು, ಇವೆಲ್ಲ ಗೊತ್ತಾಗಿರ್ಬೇಕಲ್ಲ ನಿಮಗೆ. ನೀವು ಕೂಡ ಪಕ್ಷಾತೀತವಾಗಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬರೀ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ಲ, ನಾನು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ನಾನು ಓಟ್ ಕೊಟ್ಟವ್ರಿಗೂ ಮುಖ್ಯಮಂತ್ರಿ, ಓಟ್ ಕೊಡದಿದ್ದವ್ರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ ಶಾಸಕರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ ಇತರ ಶಾಸಕರಿಗೂ ಮುಖ್ಯಮಂತ್ರಿ. ಸಂವಿಧಾನದ ಮಹತ್ವವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಅರಿತು ಚೆನ್ನಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರೆ ಜನರ ಜೊತೆಗೆ ಉತ್ತಮ ಒಡನಾಟವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಪ್ರತಿದಿನ ಕೂಡ ತಮ್ಮ ಕರ್ತವ್ಯಗಳು ಹೇಗಿರಬೇಕು, ಸದನದ ಪ್ರಕ್ರಿಯೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಸದನದ ಮಹತ್ವವೇನು, ಶಾಸಕರ ಕರ್ತವ್ಯ ಏನು, ಜವಾಬ್ದಾರಿಗಳೇನು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನೀವು ಸದನದಲ್ಲಿ ಆಕ್ಟಿವ್ ಆಗಿ ಅಟೆಂಟಿವ್ ಆಗಿ ಇರೋದಕ್ಕೆ ಸಾಧ್ಯ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮಾತಿನ ತಾತ್ಪರ್ಯ.